ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್. ಇವತ್ತು ಒಂದು ಮಿನಿ ವ್ಲಾಗ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಶೇರ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸೊ ಅವತ್ತು ಒಂದು ಬುಧವಾರದ ದಿನ ಅಂತ ಅನಿಸುತ್ತೆ. ಪಾಪುನ ಸ್ಕೂಲಿಗೆ ಕಳಿಸ್ತಾ ಇದೆ. ಸೊ ಬೆಳಿಗ್ಗೆ ಇದ್ದ ಆ್ಯಸ್ ಯೂಶ್ವಲ್ ಎಲ್ರಿಗೂ ಗೊತ್ತಿರೋದೆ, ಆ ಒಂದು ಗಡಿ ಬಿಡಿಲಿ ಬೇಗ ಬೇಗ ಎಲ್ಲ ರೆಡಿ ಮಾಡಿ ಅವಳನ್ನು ಕೂಡ ಡ್ರೆಸ್ ಕಲರ್ ಡ್ರೆಸ್ ಇತ್ತಲ್ಲ ಕಲರ್ ಡ್ರೆಸ್ ಹಾಕಿಸಿ ಕಳಿಸಿ. ಇವತ್ತು ಅವರು ಯಾವುದು ವ್ಯಾನಲ್ಲಿ ಕೇರ್ ಟೇಕರ್ ಒಬ್ಬರು ಬಂದಿರಲಿಲ್ಲ. ಸೊ ಅದಕ್ಕೋಸ್ಕರನೇ ಮುಂದೆ ಇವಳು ಮತ್ತು ಇನ್ನೊಂದು ಪಾಪು ಇಬ್ಬರು ಮುಂದೆ ಕೂತಿದ್ರು. ಸೊ ನಾನು ಡ್ರೈವರ್ಗೆ ಹೇಳಿದೆ ಸ್ವಲ್ಪ ಸ್ಲೋ ಆಗಿ ಗಾಡಿ ಓಡಿಸಿ ಅಂತ, ಯಾಕೆಂದರೆ ಕೇರ್ ಟೇಕರ್ ಇರಲಿಲ್ಲ ಇಲ್ಲ ಅಂತಂದರೆ ಅವರು ಮಕ್ಕಳು ಮಾತ್ರ ಇರ್ತಾರಲ್ವ, ಸುಮ್ಮನೆ ಫಾಸ್ಟಾಗಿ ಓಡಿಸೋದು ಬೇಡ ಅಂತ ಹೇಳಿದೆ. ಅದಕ್ಕೆ ಓಕೆ ಅಂತಂದರು ಅವರು. ಯಾಕೆಂದರೆ ವ್ಯಾನಲ್ಲಿ ಒಬ್ರು ಕೇರ್ ಟೇಕರ್ ಇದ್ರೇ ಒಳ್ಳೆಯದು ಅಂತ ಅನಿಸುತ್ತೆ. ಅವತ್ತೇನೋ ಸಮ್ ಇಶ್ಯೂಸು ಅವ್ರ ಏನು ಹೆಲ್ತ್ ಪ್ರಾಬ್ಲಮ್ ಅಂತ ಅನಿಸುತ್ತೆ, ಅದಕ್ಕೆ ಅವ್ರು ಬಂದಿರಲಿಲ್ಲ. ಅದಾದಮೇಲೆ ಅವಳನ್ನೇ ಹುಷಾರಾಗಿ ಕರ್ಕೊಂಡೋಗಿ ಅಂತ ಹೇಳ್ಬಿಟ್ಟು ಇನ್ನೊಂದು ಮಗು ಇತ್ತು ಅದ್ರ ಜೊತೆ ಕೂರಿಸಿದೆ. ಸೊ ಅವಳು ಸ್ಕೂಲ್ಗೆ ಹೋಗಾದಮೇಲೆ ಆ್ಯಸ್ ಯೂಶ್ವಲ್ ನಮ್ಮ ಕೆಲಸಗಳು ಶುರುವಾಗುತ್ತೆ. ಸೊ ಅವತ್ತು ಬುಧವಾರ ಆಗಿದ್ದರಿಂದ ನಮಗೇನು ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡಬೇಕು ಆ ಥರ ಏನಿರಲಿಲ್ಲ. ಅವತ್ತು ಸ್ವಲ್ಪ ನಾನು ಲೇಟಾಗೂ ಎತ್ತಿದ್ದೆ, ಅವತ್ತಂಚೂ ರೆಸ್ಟ್ ನನಗೆ ಸ್ವಲ್ಪ ಲೇಟಾಗಿ ಎದ್ದು ಸ್ನಾನ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ತಿಂಡಿಗೆ ಚಪಾತಿ ಮತ್ತು ಬೆಂಡೆಕಾಯಿ ಫ್ರೈ ಮಾಡಿದ್ವಿ. ಸೊ ಅದಾದಮೇಲೆ ಆ್ಯಸ್ ಯೂಶ್ವಲ್ ತಿಂಡಿ ಆದಮೇಲೆ ಟೀ ನನಗೆ ಮೊದಲಿಂದನೂ ಅಭ್ಯಾಸ. ಸೊ ಅದಾದಮೇಲೆ ಹಾಗೆಯೇ ನಾನು ಸ್ವಲ್ಪ ವರ್ಕ್ ಇತ್ತು, ಓದ್ತಾ ಇದ್ದೆ, ನಂದು ಒಂಚೂರೇನೋ ಕೆಲಸ ಇತ್ತು. ಸೊ ಮಧ್ಯದಲ್ಲಿ ಒಂದು ನಂದಿನಿ ಕುಕ್ಕೀಸು ಪಾಪುಗೆ ಅಂತ ತರ್ತೀನಿ, ಜೊತೆಗೆ ನನಗೂ ಅದು ತುಂಬ ಇಷ್ಟ ಕೊಕೊನಟ್ದು. ಸೊ ಕುಕ್ಕೀಸ ತಿಂದ್ಬಿಟ್ಟು ಅದಾದಮೇಲೆ ನಂಗೆ ಸ್ವಲ್ಪ ಕೆಲಸ ಆಯಿತು ಅಂತಂದ್ಬಿಟ್ಟು ನಾನು ನಮ್ಮಪ್ಪ ಮನೇಲಿದ್ದರು ನಮ್ಮ ಅಕ್ಕನ ಮನೇಲಿದ್ದರು ಅಂದ್ಬಿಟ್ಟು ನಾನು ಕರೆಸ್ಬಿಟ್ಟು ನಾನು ಹೋಗಿದ್ದು ಬಂದೆ, ಕೆಲಸ ಎಲ್ಲ ಮುಗಿಸ್ಕೊಂಬಂದೆ. ಅಷ್ಟರಲ್ಲಿ ಪಾಪು ಬಂದಿದ್ಲು, ಅಷ್ಟರಲ್ಲಿ ಪಾಪು ಬಂದಳು. ಆ್ಯಕ್ಚುಲಿ ನಾನು ಬಂದ ತಕ್ಷಣವೇ ಅವಳು ಬಂದಳು. ಸೊ ಆಮೇಲೆ ಪಾಪು ಕರ್ಕೊಳಕ್ಕೆ ನಾನು ಮನೇಲಿದ್ದರೆ ಯಾವಾಗಲೂ ಪಾಪುನ ವ್ಯಾನ್ ಹತ್ಸೋದು ಮತ್ತು ಅವಳನ್ನ ಕರ್ಕೊಳ್ಳೋದೇ ಎಲ್ಲ ನಾನೇ ಮಾಡೋದು. ಸೊ ಅವಳನ್ನ ಹುಷಾರಾಗಿ ಅಲ್ಲಿಂದ ಕರ್ಕೊಂಬಂದು ಅವಳನ್ನ ಮೇಲ್ಗಡೆ, ನಮ್ಮ ಫಸ್ಟ್ ಫ್ಲೋರ್ ಆಗಿರೋದ್ರಿಂದ ಮೇಲ್ಗಡೆ ಹುಷಾರಾಗಿ ಹತ್ಸಿ ಎಲ್ಲನೂ ಕೂಡ ನಾವೇ ನೋಡ್ಕೋಬೇಕಾಗುತ್ತಲ್ವ, ಇಲ್ಲಾಂದರೆ ಅವಳು ಏನೆಲ್ಲ ಹೋಗ್ತಾಳೆ. ಆದರೂ ನಾವು ಸ್ವಲ್ಪ ಕಾನ್ಷಿಯಸ್ ಆಗಿರ್ತೀವಿ, ಯಾಕೆಂದರೆ ಎಲ್ಲಿ ಬಿದ್ದುಬಿಟ್ಬಿಟ್ಟಳು ಅಂತ. ನಾವು ಆ ಥರ ಚಿಕ್ಕ ಪುಟ್ಟ ವಿಷಯಕ್ಕೂ ಕೂಡ ನಾನು ಸ್ವಲ್ಪ ಅವಳ ಮೇಲೆ ಜಾಸ್ತಿ ಕೇರ್ ತೊಗೊಳ್ಳೋದು ಜಾಸ್ತಿ ಅಂತ ಹೇಳ್ಬೋದು. ಸೊ ಅವಳು ಆ್ಯಸ್ ಯೂಶ್ವಲ್ ಚೆನ್ನಾಗಿ ಹೋಗಿದ್ದು ಬಂದು ಸ್ವಲ್ಪ ಅಲ್ಲೇ ವ್ಯಾನಲ್ಲೇ ಒಂಚೂರು ನಿದ್ದೆ ಮಾಡಿಬಿಟ್ಟಿದ್ಲು ಅಂತ ಅನಿಸುತ್ತೆ, ಯಾಕೆಂದರೆ ಎಲ್ಲರನ್ನೂ ಬಿಟ್ಟು ಲಾಸ್ಟಲ್ಲಿ ಇವಳನ್ನ ಬಿಡೋದು, ಇನ್ನೊಂದು ಮಗು ಇದ್ದರೆ ಇರುತ್ತೆ ಅಷ್ಟೇ, ಮಿಕ್ಕಿದ್ದು ಆಲ್ಮೋಸ್ಟ್ ಈ ಕಡೆ ನಮ್ಮ ಏರಿಯಾಗೆ ಬರುವ ಅಷ್ಟರಲ್ಲಿ ಎಲ್ಲರೂ ಮುಗಿಸ್ಕೊಂಡು ಬರೋದು. ಸೊ ಅದಕ್ಕೆ ಇವಳು ಸ್ವಲ್ಪ ನಿದ್ದೆ ಗಂಟರನೇ ಇದ್ಲು, ಸರಿ ಹೋಗಿ ಒಂಚೂರು ತಿನ್ನಂಗಿದ್ರೆ ತಿನ್ಸ್ಬಿಟ್ಟು ಮಲಗಿಸ್ಬಿಡೋಣ ಅಂತಂದ್ಬಿಟ್ಟು ಕರ್ಕೊಂಡು ಹೋದೆ. ಸೊ ಅವತ್ತು ಬುಧವಾರ ಆಗಿರೋದ್ರಿಂದ ನಾನು ತಲೆಗೇನು ಎಣ್ಣೆ ಹಾಕಿರಲ್ಲ, ಯಾಕಂದರೆ ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗ್ತಾರಲ್ವ ಬೇರೆ ಬೇರೆ ಕಲರ್ ಡ್ರೆಸ್ಸು. ಸೊ ಅದಕ್ಕೋಸ್ಕರ ತಲೆಗೆ ಎಣ್ಣೆ ಹಾಕಿದ್ರೆ ಬೇಡ ಅವತ್ತು ಹೋಗಿದ್ದು ಬಂದ್ಬಿಡಲಿ ಅಂದ್ಬಿಟ್ಟು ನಾನೇ ಆ್ಯಕ್ಚುಲಿ ಬುಧವಾರ ಜಾಸ್ತಿ ತಲೆಗೆ ಎಣ್ಣೆ ಹಾಕೋಕ್ಕೆ ಹೋಗಲ್ಲ, ಹೋಗಿದ್ದು ಸ್ಕೂಲ್ಗೆ ಹೋಗಿದ್ದು ಬಂದಮೇಲೆ ಎಣ್ಣೆ ಹಾಕೋಣ ಅಂತ ಅಂದ್ಬಿಟ್ಟು ಅವಳಿಗೆ ಏನು ಎಣ್ಣೆ ಹಚ್ಚಿರಲಿಲ್ಲ. ಸೊ ಆಮೇಲೆ ಅವಳಿಗೆ ಸ್ವಲ್ಪ ಏನಾದ್ರು ತಿನ್ನಿಸ್ಬಿಟ್ಟು ಆಮೇಲೆ ತಲೆಗೆ ಹೊರಗಡೆ ಕೂತ್ಕೊಂಡು ಇಲ್ಲೇ ಕಾಂಪೌಂಡಲ್ಲೇ ಚಾಪೆ ಹಾಕ್ಬಿಟ್ಟು ಕೂತ್ಕೊಂಡು ಅವಳಿಗೆ ಎಣ್ಣೆ ಹಾಕೋದು, ಇಲ್ಲಾಂದರೆ ಅವಳು ಎಣ್ಣೆ ಹಾಕಿಸ್ಕೊಳ್ಳಲ್ಲ, ಸುಮ್ಮನೆ ಗಲಾಟೆ ಮಾಡ್ತಾಳೆ. ಅದ್ರ ಬದಲು ಈಚೆ ಆದರೂ ಕರ್ಕೊಂಬಂದ್ಬಿಟ್ರೆ ಅವಳು ಇಷ್ಟಪಟ್ಟು ಒಂದು ಟೈಮ್ ಸ್ಪೆಂಡ್ ಮಾಡ್ತಾಳೆ. ಸೊ ಶೂಸ್ ಎಲ್ಲ ಅವಳೇ ನೀಟಾಗಿ ಬಿಚ್ಚುತ್ತಾಳೆ, ಏನಿಲ್ಲ. ಆಮೇಲೆ ಹೋಮ್ವರ್ಕ್ ಏನಾದ್ರು ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡ್ತೀನಿ, ಬಂದ ತಕ್ಷಣವೇ ನಾನು ಚೆಕ್ ಮಾಡಿಬಿಡ್ತೀನಿ. ಸೊ ಏನು ಕೊಟ್ಟಿದ್ದಾರೆ ನೋಡೋಣ ಅಂತಂದ್ಬಿಟ್ಟು ನೋಡ್ತಾ ಇದ್ದೆ. ಸೊ ಅವಳಿಗೆ ಆಲ್ಮೋಸ್ಟ್ ಆಲ್ಫಾಬೆಟ್ಸ್ ಎಲ್ಲ ಇಲ್ಲದೆ ಎಲ್ಲಿ ತನಕ ಬಂದಿದ್ದರು. ಸೊ ಅದೊಂದು ಸರಿ ರಿವಿಷನ್ ಇತ್ತು ಅಷ್ಟೇ. ಆಮೇಲೆ 1 2 3 ಕೂಡ ಶುರು ಮಾಡಿದ್ದಾರೆ. ಸೊ 1 2 3 ಕೂಡ ರಿವಿಷನ್ನು ಇತ್ತು ನೋಡಿ, ಇದೆಲ್ಲ ಮ್ಯಾಚ್ ದ ಫಾಲೋಯಿಂಗ್ ಮಾಡೋ ಥರ. ಸೊ ಈಸಿಯಾಗಿ ಇತ್ತು, ಅದನ್ನು ನಾನು ಬಂದ ತಕ್ಷಣ ಬರ್ಸೋಕೆ ಹೋಗಲ್ಲ, ಪಾಪ ಆವಾಗ ತಾನೇ ಬಂದಿರ್ತಾಳೆ. ಸೊ ಜಸ್ಟ್ ನಾನು ಚೆಕ್ ಮಾಡಿಬಿಟ್ಟು ಹೋಮ್ವರ್ಕ್ ಕೊಟ್ಟಿದ್ದಾರೋ ಇಲ್ವೋ ಎಷ್ಟಿದೆ ಅಂತ ನೋಡ್ಕೊಂಡು ನಾನು ಬ್ಯಾಗ್ ಎತ್ತಿಟ್ಬಿಡ್ತೀನಿ, ಆಮೇಲೆ ಈವ್ನಿಂಗು ಅವಳ ಕೈಯಲ್ಲಿ ಹೋಮ್ವರ್ಕ್ ಮಾಡಿಸ್ತೀನಿ. ಸೊ ಅವಳು ಸ್ವಲ್ಪ ಅವಳದೇ ಅಂತ ಒಂದು ಫ್ರೀ ಟೈಮ್ ಬಿಟ್ಟೆ ಅವಳ ಪಾಡಗಳು ಆಟ ಆಡಲಿ ಅಂತ. ಅಷ್ಟೇನಾ?
ನೋಡಿ ಆ ಹಾಡು ಅಷ್ಟೇ ಬರೋದವಳಿಗೆ, ಅಷ್ಟೇ ಅದೇ ರಿಪೀಟ್ ಮಾಡ್ತಾಯಿದ್ಲು. ಸೊ ಅದಾದ್ಮೇಲೆ ಮಧ್ಯಾಹ್ನಕ್ಕೆ ಅಂತಂದ್ಬಿಟ್ಟು ಉಪ್ಪು ಸಾಂಬಾರು ಮಾಡೋಣ ಅಂತಂದ್ಬಿಟ್ಟು ಮಾಡಿದ್ವಿ. ಸೊ ಉಪ್ಪು ಸಾಂಬಾರಿಗೆ ಬಸಿದ್ಬಿಟ್ಟು ಅದನ್ನು ಸೊಪ್ಪೆಲ್ಲನೂ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತಲ್ಲ ಅಂದ್ಬಿಟ್ಟು, ಸೊ ಇವಳು ಒಗ್ಗರಣೆ ಮಾಡಿದ ಸೊಪ್ಪು ತುಂಬ ಚೆನ್ನಾಗಿ ಇಷ್ಟಪಡ್ತಿದ್ದಾಳೆ ನೋಡಿ. ಅವಳಿಗೆ ತಲೆಗೆಲ್ಲ ಎಣ್ಣೆ ಹಾಕಿ ಒಂದು ಜುಟ್ಟು ಹಾಕ್ಬಿಟ್ಟಿದೆ, ಯಾವುದು ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡನ್ನೂ ಹಾಕಿದೆ. ಸೊ ಅದಾದಮೇಲೆ ಅವಳಿಗೆ ಸೊಪ್ಪು ತಿನ್ನಿಸ್ತಾ ಇದ್ದೆ ಮಧ್ಯಾಹ್ನ, ಏಕೆಂದರೆ ಅವಳಿಗೆ ಸೊಪ್ಪು ತುಂಬ ಇಷ್ಟ. ಮಾಮೂಲಿ ಬೇಯಿಸಿರೋ ಸೊಪ್ಪು ಆದರೆ ತಿನ್ನಲ್ಲ, ಈ ಥರ ಅದನ್ನು ಫ್ರೈ ಮಾಡಿದರೆ ಇಲ್ಲಾಂದರೆ ಬೇಯಿಸಿ ಬಸ್ಕೊಂಡು ಅದನ್ನು ಒಗ್ಗರಣೆ ಹಾಕ್ತಾರಲ್ಲ, ಸೊ ಆ ಥರ ಹಾಕಿದರೆ ಅವಳಿಗೆ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಅವಳಿಗೆ ಅವಳಿಗೆ ಯಾವ ಥರ ಬೇಕು ಅದೇ ತಾನೆ ನಮಗೆ ಹೋಟ್ನಲ್ಲಿ ಅವಳು ತಿನ್ನಬೇಕಷ್ಟೇ ಅಂತಂದ್ಬಿಟ್ಟು, ನಮ್ಮಮ್ಮ ಇದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ, ಒಗ್ಗರಣೆ ಅವೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅಡುಗೆ ಮಾಡೋದ್ರಲ್ಲಂತೂ ನಮ್ಮಮ್ಮ ನಮ್ಮ ಅತ್ತೆ ಇಬ್ಬರು ಅಷ್ಟೇ ಚೆನ್ನಾಗಿ ಮಾಡ್ತಾರೆ, ಅದರಲ್ಲಿ ಏನಿಲ್ಲ. ಸೊ ನಾನು ಕೂಡ ಅದೇ ಕೈ ರುಚಿ ನಮ್ಮದುವೆ ನಮ್ಮಮ್ಮನ ಕೈ ರುಚಿನೇ. ಸೊ ಅದಾದಮೇಲೆ ನಾನು ಈವ್ನಿಂಗು ಈವ್ನಿಂಗ್ ಆಯಿತು ಅಷ್ಟರಲ್ಲಿ ಅವಳು ಒಂದು ರೌಂಡ್ ಮಲಗಿದ್ದಿದ್ಲು, ಇದಕ್ಕಿಂತ ತಲೆಗೆಣ್ಣೆ ಹಾಕ್ಬಿಟ್ಟಿದ್ನಲ್ಲ ಅಂತಂದ್ಬಿಟ್ಟು. ಸೊ ಅದಾದಮೇಲೆ ಈವ್ನಿಂಗು ಏನೋ ಸ್ನ್ಯಾಕ್ಸ್ ಏನಾರು ಮಾಡೋಣ ಅಂತಂದ್ಬಿಟ್ಟು ನಾನು ಮಾಡ್ತಾಯಿದ್ದೆ. ಅವಳು ಹೊರಗಡೆ ಅಂಗಡಿ ಕರ್ಕೊಂಡು ಹೋಗ್ಬಿಟ್ರಂತೂ ಇಲ್ದಿರೋದೆಲ್ಲ ಇದು ಮಾಡಿಕೊಂಡು ಪೊಟ್ಯಾಟೊ ಬೈಟ್ಸ್ ಅದು ಇದೇನೋ ತೊಗೋತಾಳೆ. ಸೊ ಅದ್ರ ಬದಲು ನಾವು ಮನೇಲೇ ಪೊಟ್ಯಾಟೊ ಇರುತ್ತಲ್ಲ ಪೊಟ್ಯಾಟೊದು ಬಜ್ಜಿ ಮಾಡೋಣ ಅಂತಂದ್ಬಿಟ್ಟು ನಾನು ಅದಕ್ಕೆ ಸ್ವಲ್ಪ ಜಾಸ್ತಿ ಕ್ರಿಸ್ಪಿ ಇರೋ ಥರ ಮಾಡೋಣ ಅಂತಂದ್ಬಿಟ್ಟು ನಾನು ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿದ್ದೆ, ಯಾವುದಪ್ಪ ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿದ್ದೆ ಜಾಸ್ತಿ. ಸೊ ತುಂಬ ಇನ್ನೂ ಚೆನ್ನಾಗಾಗುತ್ತೆ. ಮಾಮೂಲಿ ಬಜ್ಜಿ ಮೆತ್ತಿರುತ್ತಲ್ಲ ಆ ಥರ ಆಗಲ್ಲ, ಇದು ಫುಲ್ ಕ್ರಿಸ್ಪಿಯಾಗಿರುತ್ತೆ. ಸೊ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಅವರು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಅದನ್ನು ನಾನು ಮಾಡಿದೆ ಪೊಟ್ಯಾಟೊ ಬಜ್ಜಿನ. ಸೊ ಆಲೂಗಡ್ಡೆ ಬಜ್ಜಿ ಎಲ್ಲ ಮಾಡಾದಮೇಲೆ ನಾನು ಉಳಿದಿರೋ ಹಿಟ್ಟು ಅಜ್ಜಿ ಅಜ್ಜಿ ಹಾಕಿರ್ತೀವಲ್ವ, ಉಳಿದಿರೋ ಹಿಟ್ಟಿರುತ್ತಲ್ಲ ಅದಕ್ಕೆ ನಾನು ಇನ್ನೊಂದು ಕ್ಯಾಪ್ಸಿಕಮ್ ಕಟ್ ಮಾಡಿಕೊಂಡು ಇಲ್ಲ ಈರುಳ್ಳಿ ಕಟ್ ಮಾಡಿಕೊಂಡು ಅದನ್ನು ಅಜ್ಜಿ ಹಾಕ್ಬಿಡೋದು ಅಂತ. ಯಾವುದನ್ನು ಕೂಡ ಒಂದು ಸ್ವಲ್ಪನೂ ಹಿಟ್ಟು ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಅಷ್ಟೇ. ಸೊ ಅದರಲ್ಲೂ ಕೂಡ ಆಗುತ್ತಲ್ವ ಎಕ್ಸ್ಟ್ರಾ ಬೇರೆ ಬೇರೆ ಐಟಮ್ಸ್ಗಳು ಅಂತ ಅಂದ್ಬಿಟ್ಟು ನಾನು ಮಾಡಿದೆ. ಸೊ ಅದು ನಾನು ಕೆಚಪ್ ಜೊತೆ ತಿನ್ನೋದು, ಅವಳೇನು ಕೆಚಪ್ ಬೇಕೇ ಬೇಕು ಅಂತೇನು ಕೇಳಲ್ಲ. ಸೊ ನಾನೇ ಕೆಚಪ್ನ ಯೂಸ್ ಮಾಡೋದು. ಸೊ ಯಾವಾಗ ನಾನು ಯೂಸ್ ಮಾಡ್ತೀನೋ ಆಟೋಮೆಟಿಕಲಿ ಅವಳು ತಿಂದು ತಿಂತಾಳೆ. ಸೊ ನೋಡಿ ಪಾಪ ತುಂಬ ಇಷ್ಟಪಟ್ಟು ತಿಂತಾಳೆ ಇದನ್ನಂತೂ. ಸೊ ನಾವು ಸುಮ್ಮನೆ ಚಿಪ್ಸ್ ಅದು ಇದು ಅದಕ್ಕೆಲ್ಲ ಹೊರಗಡೆ ದುಡ್ಡು ಹಾಕಿ ಅವರು ಆಯಿಲಲ್ಲಿ ಮಾಡಿರ್ತಾರೋ. ಸೊ ಅದ್ರ ಬದಲು ನಾವು ಮನೇಲೇ 5 ನಿಮಿಷ ಮಿನಿಮಮ್ ಅಂದರೆ ಒಂದು 10 ನಿಮಿಷ ಟೈಮ್ ಕೊಟ್ಬಿಟ್ರೆ ಈಸಿಯಾಗೆಲ್ಲ ಮಾಡ್ಬೋದು. ಸೊ ಒಂದು ರೌಂಡ್ ಪಾಪುಗೂ ಕೊಟ್ಬಿಟ್ಟು ಅವಳು ತಿಂತಾಯಿದ್ಲು, ನಾನು ಹಂಗೆ ಒಂದು ರೌಂಡ್ ಒಂದೊಂದು ಹಂಗೆ ಟೇಸ್ಟ್ ನೋಡ್ಬಿಟ್ಟು ಆಮೇಲೆ ನಾನು ಮಿಕ್ಕಿದ ಇನ್ನೊಂದು ರೌಂಡ್ ಹಾಕಿದೆ ಎಣ್ಣೆಗೆ ಹಾಕ್ತಾಯಿದ್ದೆ. ಇದನ್ನು ಕ್ಯಾಪ್ಸಿಕಮ್ ಬಜ್ಜಿ ಮಾಡ್ತಾಯಿದ್ದೆ. ಸೊ ನನಗೆ ಪರ್ಸ್ನಲಿ ಕ್ಯಾಪ್ಸಿಕಮ್ ಬಜ್ಜಿ ತುಂಬಾ ಇಷ್ಟ ನನಗೆ, ಅದೊಂಥರ ಡಿಫ್ರೆಂಟ್ ಟೇಸ್ಟು. ಇನ್ನು ಮೆಣಸಿನ್ಕಾಯಿ ಬಜ್ಜಿ ತಿಂತಾರಲ್ಲ ಅದು ಸ್ವಲ್ಪ ಖಾರ ಅಂತ ಅನಿಸುತ್ತೆ, ನಾನು ಅದನ್ನು ಜಾಸ್ತಿ ಅವಾಯ್ಡೇ ಮಾಡ್ತೀನಿ. ಕ್ಯಾಪ್ಸಿಕಮ್ದಾದರೆ ಖಾರ ಏನಿರಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಕ್ಯಾಪ್ಸಿಕಮ್ ಬಜ್ಜಿ ಮಾಡಿದೆ. ಸೊ ಆ್ಯಸ್ ಯೂಶ್ವಲ್ ನೋಡಿ ಮಿಕ್ಕಿತು ಇದು ಸ್ವಲ್ಪ ಅದನ್ನು, ಯಾಕೆಂದರೆ ನಾವು ಸ್ವಲ್ಪ ಜನನೇ ಇದ್ದಿದ್ದರಿಂದ ಸೊ ಇಷ್ಟೊಂದು ಬೇಡವಾಗಿತ್ತು ಅಂತಂದ್ಬಿಟ್ಟು ಮಿಕ್ಕಿದ ಹಿಟ್ಟಿಗೆ ಆನಿಯನ್ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇನ್ನೇನಿತ್ತು ಅದು ಮಿಕ್ಸ್ ಮಾಡಿಬಿಟ್ಟು ಎತ್ತಿಟ್ಬಿಟ್ಟೆ. ಆಮೇಲೆ ನೈಟು ಊಟಕ್ಕಾದರೂ ಆಗುತ್ತೆ ಅಂತ ಅಂದ್ಬಿಟ್ಟು ಎತ್ತಿಟ್ಟೆ. ಇಲ್ಲ ಮೊದಲೇ ಹಾಕಿಟ್ಬಿಟ್ರೆ ಎಣ್ಣೆಗೆ ಹಾಕಿಬಿಟ್ಬಿಟ್ರೆ ಏನಾಗುತ್ತೆ ಅಂತಂದರೆ ಸುಮ್ಮನೆ ಅದು ವೇಸ್ಟ್ ಆಗುತ್ತೆ ಅಥವಾ ಮೆತ್ತಗಾಗ್ಬಿಡುತ್ತೆ. ಸೊ ಆ ಕಡೆ ಹಾಲನ್ನ ಕಾಯಕ್ಕಿಟ್ಟಿದೆ. ಸೊ ಅದಾದಮೇಲೆ ಟೀ ಮಾಡಿದೆ. ಸೊ ಟೀ ಅಥವಾ ಕಾಫಿ ಏನಾದರೂ ಸರಿ ಇದ್ರ ಜೊತೆಗೆ ಬಜ್ಜಿ ಜೊತೆಗೆ ನಾನು ಟೀ ಪ್ರಿಫರ್ ಮಾಡ್ತೀನಿ. ಬಟ್ ಅವತ್ತು ಈವ್ನಿಂಗು ಟೀ ಕುಡ್ದಿದ್ದರಿಂದ ಸೊ ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತಂದ್ಬಿಟ್ಟು ನಾನು ಕಾಫಿ ಮಾಡಿದೆ. ಸೊ ಅದಾದಮೇಲೆ ಇರೋ ಬರೋದೆಲ್ಲ ನಮ್ಮದು ಎಣ್ಣೆಗೆ ಹಾಕೋದೆಲ್ಲ ಬಜ್ಜಿದ್ದೆಲ್ಲ ಪ್ರೊಸೀಜರ್ ಮುಗೀತು. ಅದಾದಮೇಲೆ ನಾನು ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು. ಸೊ ಈವ್ನಿಂಗ್ ಆಗಿತ್ತಲ್ವ, ಸೊ ಅದಾದಮೇಲೆ ರಾತ್ರಿ ಸ್ವಲ್ಪ ಹೊರಗಡೆ ಹೋಗಿದ್ವಿ. ಯಾಕೆಂತಂದರೆ ನನ್ನ ಸ್ಪೆಕ್ಸಸ್ಸು ತುಂಬಾ ಲೂಸ್ ಆಗಿಬಿಟ್ಟಿತ್ತು, ಯಾಕೆ ಗೊತ್ತಿಲ್ಲ ಇವಳೋ ಅದನ್ನು ಹಂಗೆ ಮಾಡಿದ್ಲು ಅಥವಾ ಅದು ಹಂಗೆ ಇತ್ತೋ ಗೊತ್ತಿಲ್ಲ. ಸೊ ಅದನ್ನು ಸ್ವಲ್ಪ ಹೋಗಿ ರೆಡಿ ಮಾಡಿಸ್ಕೊಂಡು ಅದಾದಮೇಲೆ ಒಂದೇವೆ ಬರ್ತಾ ನಾನು ನಮ್ಮ ಮನೆಯವರು ಹೊರಗಡೆ ಹೋಗಿದ್ದು, ಪಾಪನೂ ಕರ್ಕೊಂಡು ಹೊರಗಡೆ ಹೋಗಿದ್ದು. ನೈಟ್ ಅಲ್ಲೇ ಒಂದೊಂದು ರೋಟಿ ತಿನ್ಕೊಂಡು ಬಂದ್ವಿ. ಅಷ್ಟೇ ಇವತ್ತಿನ ಒಂದು ರುಟೀನ್ ಅಂತ ಹೇಳ್ಬೋದು. ಸೊ ನೈಟು ನಾನು ಆದಷ್ಟು ಹೊರಗಡೆ ಅವಾಯ್ಡ್ ಮಾಡ್ತೀನಿ, ಬಟ್ ಒಂದೊಂದು ಸರಿ ಮಾತ್ರ ನಾನು ಪ್ರಿಫರ್ ಮಾಡ್ತೀನಿ ಅಂತ ಹೇಳ್ಬೋದು. ನೋಡಿ ನೈಟ್ ಹೊರಗಡೆ ಹೋಗಿದ್ದಾಗ ಇಲ್ಲೆಲ್ಲ ತುಂಬ ಫ್ಯಾಮಿಲೀಸ್ಗಳೆಲ್ಲ ಬಂದಿದ್ದರು. ಸೊ ಪಾಪಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ ಹೊರಗಡೆ ಈ ಥರ ಒಂದು ಟೈಮ್ ಸ್ಪೆಂಡ್ ಮಾಡೋದಷ್ಟೇ, ಅಲ್ಲಿ ಏನು ತಿಂತೀವಿ ಬಿಡ್ತೀವಿ ಸೆಕೆಂಡ್ರಿ. ಸೊ ಅಲ್ಲಿ ಹೋಗಿದ ತಕ್ಕಂಗೆ ಹೆಲ್ದಿ ಫುಡ್ನ ನಾವು ಆಪ್ಟ್ ಮಾಡಬೇಕು. ಹೋಗಿದ್ವಿ ಅಂತ ಅಂದ ತಕ್ಷಣ ಇರಬರೋದೆಲ್ಲ ತಿಂದರೆ ನಮ್ಮ ಹೆಲ್ತ್ ಹಾಳಾಗುತ್ತೆ. ಸೊ ಅವತ್ತು ಡಿನ್ನರ್ ಕೂಡ ಹೊರಗಡೆ ಮುಗೀತು, ನಮ್ಮದು ಲೈಟ್ ಡಿನ್ನರ್ ಆಗಿತ್ತು. ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಬೈ, ಟೇಕ್ ಕೇರ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.